ಪಂಚಾಂಗದಲ್ಲಿ ಬರೆದಿರುತ್ತೆ ಇಂತಿಷ್ಟು ಇಂತಿಂತಹ ದಿವಸ ಇಂತಿಷ್ಟು ಇಂತಿಷ್ಟು ಮಳೆ ಅಂತ. ಹಾಗೆ ಅಂತಂದ್ಬಿಟ್ಟು ಆ ಪಂಚಾಂಗವನ್ನೇ ಹಿಂಡಿದರೆ ಒಂದು ತೊಟ್ಟು ನೀರಿಲ್ಲ ಅಂತ ಹೇಳ್ತಾ ಈ ಪುಸ್ತಕದ ಓದು ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ತಾರೆ. ಶಾಸ್ತ್ರ ಶಾಸ್ತ್ರವನ್ನು ಓದಬೇಕು, ಯಾಕೆಂತಂದರೆ ಅದರಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡೋದು ಹೇಗೆ ಅಂತ ಹೇಳೋದನ್ನು ತಿಳಿಸಿಕೊಡಲಾಗಿದೆ ಅಂತಂದ್ಬಿಟ್ಟು ಅದನ್ನೇ ಓದ್ತಾ ಇದ್ದರೆ ಸಾಕ್ಷಾತ್ಕಾರ ಆಗೋದಿಲ್ಲ. ಅದನ್ನು ಹೆಂಡಿದರೂ ಕೂಡ ಸಾಕ್ಷಾತ್ಕಾರದ ರಸವೇನೂ ಸಿಗೋದಿಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಂದು ಅಂಗಡಿಗೆ ಒಂದು ಚೀಟಿ ತಗೊಂಡು ಹೋಗ್ತಾನೆ ಸೇವಕ. ಅಂಗಡಿಯವನು ಆ ಚೀಟಿಯನ್ನು ತೆಗೆದುಕೊಂಡು ಓದ್ತಾನೆ, ಅದರೊಳಗೆ ಏನೇನೋ ಸಾಮಾನೆಲ್ಲ ಕಳಿಸ್ಬೇಕು ಇವನು ಮನೆಗೆ ಅಂತ ಇದೆ. ಒಂದು ಸೇರು ಆಲೂಗಡ್ಡೆ, ಒಂದು ಸೇರು ಈರುಳ್ಳಿ, ನಾಲ್ಕು ಬೆಂಕಿಪಟ್ಟಣ ಇತ್ಯಾದಿ. ಆ ಸಾಹುಕಾರ ಅದನ್ನು ಓದ್ತಾನೆ. ಓದಿದ ಮೇಲೆ ಆಜ್ಞೆ ಮಾಡ್ತಾನೆ ಇವುಗಳನ್ನೆಲ್ಲ ಪ್ಯಾಕ್ ಮಾಡು ಅಂತ. ಪ್ಯಾಕ್ ಮಾಡೋದು, ಕಳಿಸೋದು, ದುಡ್ಡು ತಗೊಳ್ಳೋದು, ಹೀಗೆ ಸಂಪಾದನೆ ಮಾಡೋದು. ಆ ಚೀಟಿನೇ ಇಟ್ಕೊಂಡು ಮತ್ತೆ ಮತ್ತೆ ಓದ್ತು ಓದೋಕ್ಕಾಗುತ್ತಾ, ಓದಬೇಕಾ? ಅವನು ಹೇಗೆ ಅದನ್ನು ಎಸ್ ಬಿಡ್ತಾನೋ ಅದೇ ರೀತಿಯಲ್ಲಿ ಈ ಪುಸ್ತಕ ಗಿಸ್ಕ ಎಲ್ಲ ಆಮೇಲೆ ಹೊರಟೋಗ್ಬೇಕು. ಪುಸ್ತಕ ಎಲ್ಲ ಮತ್ತೊಳಗೆ ಬಂದಮೇಲೆ ಮನನ ನಡೆದು ಅನುಭವ ಮಾಡ್ಕೊಂಡ್ಬಿಡ್ಬೇಕು. ಅನುಭವ ಒಳಗಡೆ ಮುಗಿತಲ್ಲಿಗೆ ಇನ್ನೇನೂ ಇಲ್ಲ. ಆದರೆ ಆ ಪುಸ್ತಕ ಚೀಟಿ ಅದೇ ನಮಗೊಂದು ಬಂಧನ ಆಗಬಾರ್ದು. ಅಗಸ್ತ್ಯ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ಅಂತ ಇದ್ದರು. ಅವರು ಹೋದಲ್ಲೆಲ್ಲ ಲೈಬ್ರರಿನ ತಮ್ಮ ಬೆನ್ನ ಮೇಲೆ ಹೊತ್ಕೊಂಡೇ ಹೋಗ್ತಾಯಿದ್ರು ಅಂತ ಮಾತು ಬರುತ್ತೆ. ಪುಸ್ತಕಗಳೆಲ್ಲ ನಮ್ಮ ಅಂತರಂಗದಲ್ಲಿ ಒಂದು ಬೆಳಕನ್ನು ಮೂಡಿಸುವವರೆಗೆ ಮಾತ್ರ. ಆದರೆ ಪುಸ್ತಕವನ್ನು ನಾವು ಕೈ ಬಿಡೋದಕ್ಕೂ ಆಗೋದಿಲ್ಲ. ಯಾಕೆಂತಂದರೆ ಯಾರ್ಯಾರು ಯಾವ್ಯಾವ ಬಗೆಯಿಂದ ಸಾಧನೆಗಳಿಂದ ಮಾಡಿದ್ದಾರೋ ಅವುಗಳ ವರ್ಣನೆ ಇದೆ ಅದರಲ್ಲಿ. ಅದು ನಮಗೆ ಬಹಳ ಸಹಾಯವಾಗ್ತದೆ. ಇತ್ತಿತ್ತಲಾಗಿ ಶ್ರೀರಾಮಕೃಷ್ಣರು ಅವರು ಅವತಾರ ಪುರುಷರೇ ಆದರೂ ಕೂಡ ಸಾಧನೆ ಮಾಡಿ ಸಿದ್ಧರಾದವರು. ಅವರಿಗೆ ಸಾಧನೆಯ ಅವಶ್ಯಕತೆ ಇಲ್ಲ. ಶ್ರೀರಾಮಕೃಷ್ಣ ಹೇಳುವಂತೆ ಹೆಚ್ಚಿನ ಹೂವುಗಳು ಮರಗಳು ಹೂವು ಬಿಟ್ಟ ಮೇಲೆ ಹಣ್ಣಾಗುವಂತಹದ್ದು, ಕಾಯಾಗುವಂಥದ್ದು ಹಣ್ಣಾಗುವಂತಹದ್ದು. ಆದರೆ ಕುಂಬಳಕಾಯಿಯ ಮೊದಲಾದಂತಹ ಗಿಡಗಳಿವೆ, ಅವುಗಳು ಮೊದಲೇ ಫಲ ಬಿಟ್ಟುಬಿಡುತ್ತವೆ, ಆಮೇಲೆ ಹೂವು ಕೂಡ ಅರಳತಾ ಇರುತ್ತೆ. ಅವತಾರ ಪುರುಷರು ಸಿದ್ಧ ಪುರುಷರು ಅವ್ರಿಗೆ ಹೊಸದಾಗಿ ಸಾಧನೆಯನ್ನು ಬೇಕಿಲ್ಲ, ಅವರು ಸಿದ್ಧರಾಗಿಯೇ ಇರ್ತಾರೆ. ಆದರೆ ಆಮೇಲೂ ಕೂಡ ಸಾಧನೆಯನ್ನು ಮಾಡ್ತಾರೆ, ಹೂವಿನಂತೆ ಅರಳುತ್ತಾರೆ. ಇದು ಬಾಕಿ ಉಳಿದವರಿಗೆ ತೋರಿಸೋದಕ್ಕೋಸ್ಕರ. ಸಾಧನೆ ಹೇಗೆ ಮಾಡುವುದು ಅಂತ ಭಗವದ್ಗೀತೆ ಓದಿದವರಿಗಾದರೂ ಗೊತ್ತಿತ್ತೇನೋ? ಶ್ರೀರಾಮಕೃಷ್ಣರ ಆಗಮನಕ್ಕೆ ಮೊದಲೂ ಕೂಡ ಭಗವದ್ಗೀತೆ ಇತ್ತು, ಉಪನಿಷತ್ತುಗಳೆಲ್ಲ ಇದ್ವು, ಆಮೇಲೆ ಪುರಾಣಗಳಲ್ಲೂ ಕೂಡ ಇಂತಿಂಥ ಸಿದ್ಧಿಗಳನ್ನು ಮಾಡಿಕೊಂಡವರು ಸಾಧನೆಯನ್ನು ಮಾಡಿಕೊಂಡವರು ಅಂಥೇಳಿ ಮಾತೆಲ್ಲ ಇದೆ. ಆದರೆ ಯಾರಿಗೆ ಅರ್ಥ ಆಗಿದೆ ಸಾಧನೆ ಮಾಡಬೇಕು ಅಂತ? ಕುಳಿತುಕೊಂಡು ಧ್ಯಾನ ಮಾಡಿದವರು, ಕುಳಿತುಕೊಂಡು ಜಪ ಮಾಡಿದವರು, ಪೂಜಾದಿಗಳನ್ನು ವಿಶೇಷವಾದ ರೀತಿಯಲ್ಲಿ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡವರು ಎಲ್ಲಿದ್ದರು? ಎಲ್ಲ ಪುಸ್ತಕ ಓದುವವರೇ ಹೊರತು ಕೇವಲ ಪಾಂಡಿತ್ಯ ಬೆಳೆಸ್ಕೊಂಡು ತರ್ಕ ವಿತರ್ಕ ಮಾಡಿಕೊಂಡು ವಾದ ವಿವಾದ ಮಾಡಿಕೊಂಡು ತಮ್ಮ ಮಹಿಮೆಯನ್ನು ಹೆಚ್ಚಿಸಿಕೊಂಡವರೇ ಹೊರತು ಸಾಕ್ಷಾತ್ಕಾರ ಮಾಡಿಕೊಂಡವರು ಅನುಭವ ಮಾಡಿಕೊಂಡವರು ಇಲ್ಲ. ಶ್ರೀ
ಶ್ರೀರಾಮಕೃಷ್ಣ ಮಾತ್ರವೇ ಸಾಧನೆ ಮಾಡಿ ಸಿದ್ಧರಾದರು. ಹೀಗೆ ಹೀಗೆ ಸಾಧನೆ ಮಾಡಬೇಕು ಅಂತ ಬಾಕಿ ಉಳಿದವರಿಗೆ ತೋರಿಸೋದಕ್ಕೋಸ್ಕರ. ಒಂದು ಒಳ್ಳೆಯ ಭೋಜನ ಮಾಡಬೇಕಾದ್ರೆ ಒಂದೋ ಪುಸ್ತಕ ಓದಿ ತಿಳ್ಕೊಳ್ಬೋದು ಯಾವ ಥರದ ಅಡುಗೆ ಮಾಡಬೇಕು ಅಂತ, ಅಥವಾ ಇನ್ನೊಬ್ಬರ ಹತ್ರ ಕೇಳಿ ಕೂಡ ತಿಳ್ಕೊಳ್ಬೋದು. ಆದರೆ ಸ್ವತಃ ನಾವೇ ಕೈ ಸುಟ್ಕೊಳ್ಳದೇ ಇದ್ದರೆ, ಅಡುಗೆ ಮಾಡ್ತಾ ಕೈ ಸುಟ್ಕೊಳ್ಳದೇ ಇದ್ದರೆ ಉತ್ತಮವಾದ ಅಡುಗೆ ಮಾಡೋದಕ್ಕಾಗೋದಿಲ್ಲ. ಉತ್ತಮವಾದ ಅಡುಗೆ, ರುಚಿಕರವಾದ ಅಡುಗೆ ಪಾಕಶಾಸ್ತ್ರ ಇದು ಕೇವಲ ಮಾತಲ್ಲ, ಅದು ಮಾಡಿಯೇ ಗೊತ್ತಾಗಬೇಕಾದಂಥದ್ದು. ಹೀಗೆ ಸಾಧನೆ ಅಂತ ಹೇಳ್ತಕ್ಕಂಥದ್ದು ದಿನ ಬೆಳಗಾದರೆ ಮಾಡಬೇಕಾದಂಥದ್ದು. ದಿನ ಬೆಳಗಾದರೆ ಮಾಡೋ ಹೊತ್ತಿಗೆ ಬೋರ್ ಆಗುವುದು ಅಂತ ಒಂದಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಬೋರ್ ಆಗುವುದು ಅಂತ ಒಂದಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಖ್ಯಾಂಶ ಯಾವುದಪ್ಪ ಅಂತಂದರೆ ಏಕತತ್ವಾನುಸಂಧಾನ. ಏಕಾಗ್ರತೆಗೆ ಬೇಕು ಏಕತತ್ವಾನುಸಂಧಾನ. ಒಂದು ತತ್ವವನ್ನು ಹಿಡಿದುಕೊಂಡು ಅಲ್ಲಿ ಒಳಗಡೆ ಹೋಗುವಂಥದ್ದು ಅದಕ್ಕೆ ಬೇಕು. ಪ್ರತಿ ದಿನವೂ ಮನಸ್ಸಲ್ಲಿ ಅದನ್ನೇ ಭಾವಿಸುವಂಥದ್ದು, ಅದನ್ನು ಹಲವಾರು ವಿಚಾರಗಳಲ್ಲಿ ವಿಚಲಿತಗೊಳಿಸುವಂತಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಬಾವಿ ತೋಡೋದಕ್ಕೆ ಹೋಗ್ತಾನೆ ಒಬ್ಬ. ಒಂದು ಕಡೆ ಬಾವಿ ತೋಡಿದ, 10 ಅಡಿ ಅಗದ, ನೀರು ಬರಲಿಲ್ಲ. ಇಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಕಡೆ ಹೋಗಿದ, ಅಲ್ಲಿ ಅಗೆಯೋಕೆ ಶುರು ಮಾಡಿದ. 10 ಅಡಿ ಅಲ್ಲ, 15 ಅಡಿ ಆಗಿದ್ರೂ ಕೂಡ ನೀರಿಲ್ಲ ಅಲ್ಲಿ. ಹೀಗಾಗಿ ಹೋಯ್ತಲ್ಲ ಅಂತ ಇನ್ನೊಂದು ಜಾಗದಲ್ಲಿ, ಅಲ್ಲಿ 20 ಅಡಿ ಆಗಿಬೇಕಾಯಿತು ಆದರೂ ನೀರಿಲ್ಲ. ಈ 10, 15, 20 ಒಟ್ಟಿಗೆ ಸೇರಿಸಿದ್ರೆ ಎಷ್ಟಾಯಿತು? ಅದರ ಆವರೇಜ್ ಸರಾಸರಿ ಅಗದಿದ್ದರೆ ಆ ಮೊದಲು ಅಗದಂತಹ ಜಾಗದಲ್ಲೇ ನೀರು ಸಿಗ್ತಿತ್ತೋ ಏನೋ, ಅಲ್ಲ ಸಿಗ್ತಿತ್ತು. ಹಾಗೆಯೇ ಈ ಉದಾಹರಣೆ ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ತತ್ವವನ್ನು ಹಿಡಿದುಕೊಂಡು ಒಂದು ಜಾಗದಲ್ಲಿ ಕುಳಿತು ಏಕಪ್ರಕಾರವಾಗಿ ಅನುಸಂಧಾನ ಮಾಡ್ತಾ ಒಳಕ್ಕೆ ಹೋಗಬೇಕು. ಮುಳುಗೆಲೆ ಮನವಿ, ನಿಮ್ಮ ಹೃದಯದ ಆಳಕ್ಕೆ ಮುಳುಗಬೇಕಾಗಿದೆ. ಇನ್ನೆಲ್ಲಿ ಮುಳುಗೋದು? ಅಲ್ಲಿ ಇಲ್ಲಿ ಹೋಗಿ ಮುಳುಗ್ತಾ ಇದ್ದಾರೆ ಎಲ್ಲರೂ. ಅವರವರ ಮನದ ಆಳದಲ್ಲಿಯೇ ಒತ್ತು ರತ್ನ ವಜ್ರ ವೈಡೂರ್ಯ ಇದೆ. ಮೇಲ್ಮೇಲೆ ತೇಲಿದ್ರೆ ಏನು ಬಂತು? ಒಳಗಡೆ ಮುಳುಗಬೇಕು. ಅವರವರ ಆಳದೊಳಗೆ ಅವರವರೇ ಮುಳುಗಬೇಕಲ್ಲದೆ ಇನ್ನೊಬ್ಬರು ಮುಳುಗಿ ತೋರಿಸೋದಕ್ಕಾಗೋದಿಲ್ಲ. ಇದೊಂದು ಬಹಳ ಮುಖ್ಯವಾದಂಥ ವಿಚಾರ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವರವರ ಸಾಧನೆಯನ್ನು ಅವರವರೇ ಮಾಡಬೇಕು. ಹೇಗೆ ಅವರವರ ಊಟವನ್ನು ಅವರವರೇ ಮಾಡಬೇಕು, ಅವರವರ ಜೀರ್ಣವನ್ನು ಅವರವರೇ ಮಾಡ್ಕೋಬೇಕು, ಅವರವರ ನಿದ್ರೆಯನ್ನು ಅವರವರೇ ಮಾಡ್ಕೊಳ್ಬೇಕು, ಅದೇ ರೀತಿಯಲ್ಲಿ ಅವರವರ ಸಾಧನೆಯನ್ನು ಅವರವರೇ ಮಾಡಿ ಫಲವನ್ನು ಪಡೆಯಬೇಕು.